The rules came after the screenplay and it was not the other way around. Know the rules if you want to, but do not be restricted by them. ಅದೇನಂದ್ರೆ ಈಗ ಸ್ಕ್ರೀನ್ ರೈಟಿಂಗ್ ಅಲ್ಲಿ ಒಂದು ರೂಲ್ ಇದೆ, ವಾಸ್ ಜಸ್ಟ್ ಒನ್ ರೂಲ್. ಏನಂದ್ರೆ 30 pages ಇಂಟು ದ ಸ್ಕ್ರೀನ್ ಪ್ಲೇ ಒಂದು ಇನ್ಸೈಟಿಂಗ್ ಇನ್ಸಿಡೆಂಟ್ ನಡೀಬೇಕು ಅಂತ, ಏನೋ ಒಂದು ಇಂಪಾರ್ಟೆಂಟ್ ಏನೋ ಒಂದು ನಡೀಬೇಕು ಅಂತ ಹೇಳಿ 30 pages ಇಂಟು ದ ಸ್ಕ್ರೀನ್ ಪ್ಲೇ ನಡೀಬೇಕು ಅನ್ನೋದು ಒಂದು ರೂಲ್ ಅಲ್ವಾ? ಗೊತ್ತಾಗ್ಬೇಕು, ಯಾರು ಸುಮಾರು ಜನ ಗೊತ್ತಿರಬೇಕು, ಒಬ್ಬರು ಗೊತ್ತಿರಬೇಕು. ಸೊ ನನ್ನ ಪ್ರಕಾರ ಏನಂದ್ರೆ ದ ರೂಲ್ಸ್ ಕೇನ್ ಆಫ್ಟರ್ ದ ಸ್ಕ್ರೀನ್ ಪ್ಲೇ ಅಂದ್ರೆ ಈಗ ಒಂದು ಒಂದು 10 screenplay ಸಕ್ಸಸ್ಫುಲ್ ಸ್ಕ್ರೀನ್ ಪ್ಲೇಸ್ ನ ತಗೊಂಡು ಯಾರೋ ಒಬ್ಬ ಹಿ ವಿಲ್ ಮೇಕ್ ಅ ನೋಟ್ ಆಫ್ ದ ಕೀ ಮೂಮೆಂಟ್ಸ್ ಇನ್ ದೋಸ್ 10 screenplays. ಎಲ್ಲಾ ಸ್ಕ್ರೀನ್ ಪ್ಲೇ ಒಂದು ಕಾಮನ್ ಪ್ಯಾಟರ್ನ್ ಏನ್ ಕಾಣುತ್ತೆ ಅವನಿಗೆ ಅಂದ್ರೆ 30 pages ಇನ್ ಟು ದ ಸ್ಕ್ರೀನ್ ಪ್ಲೇ ದೇರ್ ಇಸ್ ಸಮಥಿಂಗ್ ವಿಚ್ ಹ್ಯಾಸ್ ಹ್ಯಾಪನ್ ಇನ್ ಅದನ್ನ ಅವನು ರೂಲ್ ಅಂತ ಬರೀತಾನೆ ಅಲ್ವಾ? ಸೊ ದಟ್ಸ್ ವೈ ಐ ಸೇ ರೂಲ್ಸ್ ಅನ್ನೋದು ಸ್ಕ್ರೀನ್ ಪ್ಲೇ ನೋಡಿ ಬರ್ದಿರೋದು. ಸೊ ನಾವು ರೂಲ್ಸ್ ನೋಡ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಕ್ಕೆ, ಸೊ ಅದಕ್ಕೆ ಹೇಳೋದು ನೋ ದ ರೂಲ್ಸ್ ಇಫ್ ಯು ವಾಂಟ್ ಟು ಬಟ್ ಡು ನಾಟ್ ಬಿ ರೆಸ್ಟ್ರಿಕ್ಟೆಡ್ ಬೈ ದಮ್. ಇಫ್ ಯು ಟೇಕ್ ಮಾರ್ಟಿನ್ ಸ್ಕಾರ್ಸಿಸಿ ಫಾರ್ ಎಕ್ಸಾಂಪಲ್, ಯುನೋ ಅವ್ರ ಎಲ್ಲಾ ಫಿಲಂಗಳಲ್ಲೂ ಈ ರೂಲ್ನ ಬ್ರೇಕ್ ಮಾಡ್ತಾರೆ. ಸೊ ಬೇಸಿಕಲಿ ಸಮ್ಮರಿ ಇಷ್ಟೇ, ರೂಲ್ಸ್ನ ಓದಿ ತಪ್ಪಿಲ್ಲ, ಬಟ್ ಅದರಿಂದ ರೆಸ್ಟ್ರಿಕ್ಟ್ ಆಗಬೇಡಿ. ಮೇನ್ ಎಮೋಷನ್, ಆ ಕಥೆಯಲ್ಲಿರೋ ಎಮೋಷನ್ ನಿಮ್ಮ ಮುಂದೆ ಕರ್ಕೊಂಡು ಹೋಗ್ಬೇಕು, ಅದನ್ನ ನೀವು ಕರ್ಕೊಂಡು ಹೋಗ್ಬೇಕು ಅಷ್ಟೇ. 30 pages ಆಗ್ಬೇಕು, 30 pages ಆಗ್ಬೇಕು ಅಂತ ಮುಂಚೆಯಿಂದ ತಲೆ ಇಟ್ಕೊಂಡಿದ್ರೆ ನೀವು ಆ 30ನೇ ಪೇಜ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ ಹೊರತು ಆ 30 ಪೇಜಲ್ಲಿ ಏನಾಯ್ತು ಆ ಜರ್ನಿ ಬಗ್ಗೆ